Subscribe now and press the bell icon. Never miss an update. ಎಲ್ಲರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ನೀರುಳ್ಳಿದು ಪಕೋಡ ಹೇಗಪ್ಪ ಮಾಡೋದು ಅಂತ ಹೇಳ್ತೀನಿ ಈ ಮಳೆಗೆ ಹೀಗೆ ಮಳೆ ಸುರಿತಾ ಇರಬೇಕಾದ್ರೆ ಒಂದು ಕಪ್ ಕಾಫಿ ಜೊತೆಗೋ ಅಥವಾ ಹಾಗೇನೇನು ಒಂದು ತಿನ್ನೋಣ ಅಂತ ಅನಿಸುತ್ತಲ್ಲ ನೀರುಳ್ಳಿ ಪಕೋಡ ಇಷ್ಟ ಇಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಮುದ್ಕರ್ ತನಕ ಅಲ್ವಾ ಈಗ ನೋಡಿ ನೀರುಳ್ಳಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಇವಾಗ ನಾವು ಒಂದೇ ಒಂದು ಟೀ ಸ್ಪೂನು ಕೊತ್ತಂಬರಿ ಬೀಜನ ಇದು ಕುಟ್ಟೋದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಒಂದು ಕೊತ್ತಂಬರಿ ಎರಡು ತುಂಡಾದರೆ ಸಾಕು ಅರ್ಧ ಆದರೆ ಸಾಕು ಏನು ತುಂಬ ಪೌಡ್ರ್ ಹಾಕ್ಬೇಕಂತಿಲ್ಲ ಯಾಕಂದರೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಈ ಕೊತ್ತಂಬರಿ ಬೀಜದ ಪೀಸಸ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಕೊತ್ತಂಬರಿ ಬೀಜ ರುಚಿ ಇದಾಗಿರೋದು ಪೀಸಸ್ ಆಗಿರೋದು ನೀರುಳ್ಳಿ ನಮಗೆ ಆ್ಯಕ್ಚುಲಿ ಇದು ರುಚಿ ಮಾತ್ರ ಅಲ್ಲ ಇದರಲ್ಲಿ ನ್ಯಾಚುರಲ್ ಶುಗರು ವಿಟಮಿನ್ ಬಿ ಸಿಕ್ಸ್ ಸಿ ಇ ಎಲ್ಲ ಇದೆ ಇದು ಇಮ್ಯುನಿಟಿ ಬೂಸ್ಟಿಂಗ್ ಕೂಡ ಇವಾಗ ನೋಡಿ ಇನ್ನೂರು ಗ್ರಾಮು ನೀರುಳ್ಳಿ ಸಣ್ಣಗೆ ಜುಲಿಯನ್ ಕಟ್ಟಿಂಗ್ ಅಂತ ಹೇಳ್ತಾರಲ್ಲ ಸಪೂರಕ್ಕೆ ಸಣ್ಣಗೆ ಹಾಕಿ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ನಾವಿವಾಗ ಕೈ ನಾನು ಕೈ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸೆಪ್ರೇಟ್ ಮಾಡ್ಕೋಬೇಕು ಎಲ್ಲ ಯಾಕಂದರೆ ಒಂದಕ್ಕೊಂದು ಅಟ್ಯಾಚ್ ಆಗಿರುತ್ತಲ್ಲ ಅವಾಗ ನಾವು ಹಾಕಿರೋ ಮಸಾಲೆ ತಾಗಲ್ಲ ಮತ್ತು ಪಕೋಡ ಚೆನ್ನಾಗಾಗಲ್ಲ ಈಗ ಅರ್ಧ ಟೀ ಸ್ಪೂನ್ ಅದಕ್ಕೆ উাকি ಹಾಗೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡೋದು ಹಾಕ್ಕೊಳ್ಳಿ ಇದರಲ್ಲಿರೋದು ಫ್ಲೆಮನಾಯ್ಡ್ ಅಂತ ಇದೆ ಇದರಲ್ಲಿ ಇದು ಕ್ಯಾನ್ಸರು ಮತ್ತು ಸ್ಟ್ರೋಕು ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸು ಪಾರ್ಕಿನ್ಸನ್ ಡಿಸೀಸ್ ಆಗೋದನ್ನು ಅದಕ್ಕೆ ಇವಾಗ ಎರಡು ಟೀ ಸ್ಪೂನು ಎಳೆದು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಇದಿಷ್ಟನ್ನು ಮೇಲೆ ನಾವು ಉಪ್ಪು ಹಾಕಿದ್ರಿಂದ ಚೆನ್ನಾಗಿ ಜ್ಯೂಸಿ ಆಗೋ ತನಕ ನಾವು ಮಿಕ್ಸ್ ಮಾಡಬೇಕು ಅಂದರೆ ನೀ ಇದು ನೀರುಳ್ಳಿರಿರೋ ಜ್ಯೂಸು ಇದು ಎಲ್ಲ ಬಿಡಬೇಕಲ್ವಾ ಅದಕ್ಕೋಸ್ಕರನೇ ಈಗ ಅದಕ್ಕೆ ಒಂದು ಟೀ ಸ್ಪೂನು ಫುಲ್ಲು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಮತ್ತು ಒಂದು ಪಿ ಚಿಟಕಿ ಅರಶಿನ ಹಾಕೊಳ್ಳಿ ಜಾಸ್ತಿ ಅರಶಿನ ಹಾಕಿದರೆ ಕಪ್ಪಾಗ್ಬಿಡುತ್ತೆ ಅದಕ್ಕೆ ಒಂಚೂರು ಅದು ಇಮ್ಯುನಿಟಿ ಬೂಸ್ಟಿಂಗ್ ಅಂತ ಹಾಕೋದು ಈ ಟೂ ಥರ್ಡ್ ಟೀ ಸ್ಪೂನು ಜೀರಿಗೆ ಕಾಳು ಹಾಕೊಳ್ಳಿ ಇದರಲ್ಲಿ ಫೋಲಿಕ್ ಆ್ಯಸಿಡ್ ಇದೆ ಅದೇ ಪ್ರಿವೆಂಟ್ ಮಾಡೋದು ಹಾರ್ಟ್ ಡಿಸೀಸು ಅದು ಇದು ಎಲ್ಲ ಒನ್ ಟೀ ಸ್ಪೂನು ನಾವಿವಾಗ ಇದು ಕೋರ್ಸ್ ಪೌಡ್ರ್ ಮಾಡಿದ್ವಲ್ಲ ಕೊತ್ತಂಬರಿ ಬೀಜ ಅದನ್ನು ಹಾಕ್ಕೊಳ್ಳಿ ಇದರಲ್ಲಿ ಮಿನ್ರಲ್ಸು ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಐರನ್ನು ಎಲ್ಲ ಇದೆ ಅದರಿಂದ ಫೈಬರ್ ಕೂಡ ಇದೆ ಇನ್ನು ಎರಡು ಪಿಂಚು ಹಿಂಗು ಪುಡಿ ಹಾಕ್ಕೊಳ್ಳಿ ಹಾಗೆ ಅದನ್ನು ಇವಾಗಲೂ ಅಷ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅಷ್ಟೆಲ್ಲ ಹಾಕಿದ್ದೀವಲ್ಲ ಇಂಗ್ರೀಡಿಯೆಂಟ್ಸು ಅದೆಲ್ಲ ಈ ನೀರುಳ್ಳಿಗೆ ತಾಗಬೇಕು ಚೆನ್ನಾಗಿ ಕಲರ್ಫುಲ್ ಆಗಬೇಕು ಮತ್ತು ಪರಿಮಳಿಗೆ ತಾಗಬೇಕು ಯಾಕಂದರೆ ಈ ವಸ್ತುಗಳೆಲ್ಲ ಇವಾಗ ಆಯ್ತಲ್ಲ ಈಗ ಅದಕ್ಕೆ ಎರಡು ಟೀ ಸ್ಪೂನು ಅಕ್ಕಿ ಹಿಟ್ಟು ಅದು ಒಂದು ಟೇಬಲ್ ಸ್ಪೂನು ಅದರಿಂದ ಅದರಲ್ಲಿ ಅದರಲ್ಲಿ ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಂದರೆ ಎರಡು ಮೂರು ಟೀ ಸ್ಪೂನು ಈಗ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಆ ಅಕ್ಕಿ ಹಿಟ್ಟು ಪೂರ್ತಿ ತಾಗಲಿ ಒಂದು ಸತಿ ಯಾಕಂದರೆ ಇನ್ನು ನಾವು ಹಾಕೋದು ಕಡಲೆ ಹಿಟ್ಟು ಈಗ ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಈಗ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಂದರೆ ಆರು ಟೀ ಸ್ಪೂನು ಆಯಿತಾ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗಲೂ ಇದಕ್ಕೆ ನೀರುಳ್ಳಿ ಜಾಸ್ತಿ ಇರಬೇಕು ಕಡಲೆ ಹಿಟ್ಟು ಕಡಿಮೆ ಇರಬೇಕು ಆವಾಗ ಮಾತ್ರ ಗರಿಗರಿಯಾಗೋದು ಸಾಕು ಇವಾಗ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಕಡಲೆ ಹಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಏನು ಹಾಕಬೇಕಂತಿಲ್ಲ ಅದರಲ್ಲಿರೋ ಮಾಯಿಶ್ಚರಿಂದ ಸಾಕಾಗತ್ತೆ ನೋಡಿ ಒಟ್ಟಿಗೆ ನಾನು ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀನಿ ಎರಡು ಟೀ ಸ್ಪೂನು ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ ಒಂದು ಚೂರು ನೀವರು ಯೂಸ್ ಮಾಡಲಿಲ್ಲ ಪರ್ಫೆಕ್ಟ್ ಮಿಕ್ಸ್ ಇದು ಇವಾಗ ಎಣ್ಣೆ ಬಿಸಿಯಾಗಿ ಬಿಸಿ ಮಾಡಿಟ್ಟಿದ್ದು ಎಣ್ಣೆಯನ್ನು ಎರಡು ಟೀ ಸ್ಪೂನ್ ಹಾಕ್ಕೊಳ್ಳಿ ಅದಕ್ಕೆ ನಾನು ಆಲ್ರೆಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದರಿಂದನೇ ತೆಗೆದು ಎರಡು ಟೀ ಸ್ಪೂನ್ ಹಾಕಿದ್ದು ಇವಾಗ ನೋಡಿ ಪರ್ಫೆಕ್ಟಾಗಿ ಆಯಿತು ಆನಿಯನ್ ಪಕೋಡ ಮಿಕ್ಸು ಇದರಲ್ಲಿ ನೋಡಿ ಆನಿಯನ್ ಹೆಂಗೆ ಕಾಣ್ತಾ ಇದೆ ನೋಡಿ ನಿಮ್ಗೆ ಹೌದಾ ಹಿಟ್ಟೇ ಕಾಣಲ್ಲ ಹೌದಾ ಹಂಗಿರ್ಬೇಕು ಆ್ಯಕ್ಚುಲಿ ಹ್ಞೂ ಈಗ ಎಣ್ಣೆ ಬಿಸಿಯಾಗಿದೆ ಈ ಪಕೋಡಕ್ಕೆ ಶೇಪಿಲ್ಲ ಹ್ಞೂ ನಿಮಗೆ ಹೆಂಗಾಗುತ್ತೋ ಆ ಇದರಲ್ಲಿ ನಿಮಗೆ ಅನುಕೂಲ ಆಗೋದ್ರೆ ಒಂದೊಂದು ಹಿಂಗೆ ಹಿಂಗೆ ಹೀಗೆ ಹಿಂಗೆ ಬಿಡ್ತಾ ಬನ್ನಿ ಅಷ್ಟೇ ಅದೇನು ಅದಕ್ಕೆ ನೀವು ನೋಡಿದಿರಲ್ಲ ಅಂಗಡಿಲೆಲ್ಲ ಸಿಗೋದು ಒಂದೊಂದು ಸರ್ತಿ ಲೂಸಾಗಿ ಹಂಗೆನೇ ಇರುತ್ತೆ ಹ್ಞೂ ಹಾಗೆ ಓಕೆ ಇವಾಗ ನೋಡಿ ಎಷ್ಟು ಅದರಲ್ಲಿ ಹಿಡಿಯತ್ತೋ ಅಷ್ಟು ಬಿಡಿ ಅಷ್ಟೇ ಒಂದು ಐ ಒಂದು ಐದಾರು ಸತಿ ಹಿಂಗೆ ಮಾಡಿ ಬಿಟ್ಟರೆ ಸಾಕು ಮಿಕ್ಸ್ನ ಇವಾಗ ಅದು ಒಂದು ಸತಿ ಫರ್ಮ್ ಆದಮೇಲೆ ನೀವು ಫ್ಲಿಪ್ ಮಾಡಿ ಫ್ಲೇಮ್ ಮೀಡಿಯಮ್ ಇಟ್ಕೊಳ್ಳಿ ನೋಡಿ ಇವಾಗ ಫರ್ಮ್ ಆಗಿಬಿಡ್ತು ಹೌದಾ ಕಲರ್ ಚೇಂಜ್ ಆಗಿಬಿಡ್ತು ನೋಡಿದ್ರಲ್ಲ ಇವಾಗ ಸೀಜ್ಲಿಂಗ್ ಸ್ಟಾಪ್ ಆಗೋ ತನಕ ನೀವು ಇದನ್ನು ಹುರಿಬೇಕು ಮತ್ತು ಕಲರ್ ಡಾರ್ಕ್ ಬ್ರೌನ್ ಆಗಬೇಕು ಸಿಸ್ಲಿಂಗ್ ಸ್ಟಾಪ್ ಆಗೋಕ್ಕೆ ಮುಂಚೆ ನೀವು ತೆಗೆದ್ರೆ ಮೆದು ಉಳಿದ್ಬಿಡುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರು ಡಾರ್ಕ್ ಮೆರೂನ್ ಆಗಿಬಿಡ್ತು ಹೌದಾ ನೋಡ್ತಾ ಇದ್ದೀರಲ್ಲ ಇವಾಗೆಲ್ಲ ಆಯಿತು ನೋಡಿ ಸಿಸ್ಲಿಂಗ್ ಕೂಡ ಸ್ಟಾಪ್ ಆಗ್ತಾಯಿದೆ ನೋಡಿ ನೋಡಿ ಹಾಗಾದಮೇಲೆ ತೆಗಿಬೇಕು ಹ್ಞೂ ಈಗೆಲ್ಲ ಎಣ್ಣೆ ಎಕ್ಸ್ಟ್ರಾ ಇರೋದು ಡ್ರೈನ್ ಮಾಡ್ಕೊಳ್ಳಿ ಮತ್ತು ಆ ಮೆಸ್ಟಿಸ್ ಪ್ಯಾಟ್ರೋಲಾನಲ್ಲಿ ಹಾಕ್ಬಿಟ್ಟು ಎಲ್ಲ ಡ್ರೈನ್ ಮಾಡಿ ಎಣ್ಣೆನ ಯಾಕಂದರೆ ಅದು ಕನ್ವೀನಿಯೆಂಟು ಅದು ಬಿದ್ದು ಹೋಗಲ್ಲ ಅಂದರೆ ಒಂಥರ ಡೀಪ್ ಇದೆ ಹ್ಞೂ ಇವಾಗ ಕೊಲೆಂಡರ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದು ಈ ಮಳೆಗಾಲದಲ್ಲಿ ತಿನ್ನೋಕ್ಕೆ ಫಸ್ಟ್ ಆಗಿರುತ್ತೆ ಇವಾಗ ನೋಡಿ ಕರ್ಬೇವಿನ ಸೊಪ್ಪು ಸುಮ್ಮನೆ ಅಲಂಕಾರಕ್ಕೆ ಒಂದು ನಾಲ್ಕು ಎಣ್ಣೆಲಿ ಹಾಕಿ ಹುರಿದಿದ್ದೀನಿ ಫೋಟೋಗೆ ತೋರ್ಸಕ್ಕೋಸ್ಕರ ಅಷ್ಟೇ ಓಕೆ ಅದನ್ನು ಕ್ರಿಸ್ಪಿ ಆದಮೇಲೆ ಕ್ರಿಸ್ಪಿ ಆದ ತಕ್ಷಣ ತೆಗೆದುಬಿಟ್ಟು ಅದನ್ನು ಅದೇ ಕೊಲೆಂಡರ್ಗೆ ಟ್ರಾನ್ಸ್ಫರ್ ಮಾಡಿ ನೀರುಳ್ಳಿದು ಪರಿಮಳ ಕೂಡ ನಮಗೆ ತುಂಬ ಒಳ್ಳೆಯದು ಇದು ಟೇಸ್ಟಿ ಮಾತ್ರ ಅಲ್ಲ ಇದರಲ್ಲಿ ನ್ಯಾಚುರಲ್ ಶುಗರು ವಿಟಮಿನ್ ಎ ಬಿ ಸಿಕ್ಸು ಸಿ ಇ ಇದೆ ಆದ್ದರಿಂದ ಅದು ಇಮ್ಯುನಿಟಿ ಬೂಸ್ಟಿಂಗ್ ಅಂತ ಅನ್ನಿಸ್ಕೊಳ್ಳುತ್ತೆ ನೋಡಿ ಇವಾಗ ನಿಮಗೆ ರೆಡಿ ಆಯಿತು ನೀರು ನೀರುಳ್ಳಿ ಪಕೋಡ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ